ಭಾರತದ 17ರ ಹರಿಯದ ಡಿ ಗುಕೇಶ್ ವಿಶ್ವ ಚೆಸ್ ಇತಿಹಾಸದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದ್ದಾರೆ. ಕೆನಡಾದ ಟೊರಾಂಟೋದಲ್ಲಿ ನಡೆದ ಪ್ರತಿಷ್ಠಿತ ಕ್ಯಾಂಡಿಡೇಟ್ಸ್ ಚೆಸ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುವ ಮೂಲಕ ಅವರು ಈ ಸಾಧನೆ ಮಾಡಿದ್ದಾರೆ. 14ನೇ ಹಾಗೂ ಅಂತಿಮ ಸುತ್ತಿನ ಪಂದ್ಯದಲ್ಲಿ ಡಿ ಗುಕೇಶ್ ಅಮೆರಿಕದ ಅಗ್ರಮಾನ್ಯ ಆಟಗಾರ ಹಿಕಾರು ನಕಾಮುರ ವಿರುದ್ಧ ಡ್ರಾ ಸಾಧಿಸುವುದರೊಂದಿಗೆ ಪ್ರಶಸ್ತಿಗೆ ಭಾಜನರಾದರು. ಒಟ್ಟು 8 ಆಟಗಾರರು ಭಾಗವಹಿಸಿದ್ದ ಈ ಟೂರ್ನಿಯಲ್ಲಿ ಭಾರತೀಯ ಆಟಗಾರ 14 ಸುತ್ತುಗಳಿಂದ ಒಟ್ಟು 9 ಅಂಕಗಳನ್ನು ಗಳಿಸಿ ಮೊದಲ ಸ್ಥಾನ ಪಡೆದರು. ತಲಾ 8.5 ಅಂಕ ಗಳಿಸಿದ ಹಿಕಾರು ನಕಾಮುರ ಮತ್ತು ರಷ್ಯಾದ ಇಯಾನ್ ನೆಪೋಮ್ ನಿಚಾಟಿ ಕ್ರಮವಾಗಿ ನಂತರದ ಸ್ಥಾನಗಳಿಗೆ ತೃಪ್ತಿ ಹೊಂದಿದರು. ಈ ಗೆಲುವಿನೊಂದಿಗೆ ಡಿ ಗುಕೇಶ್ ಪ್ರಶಸ್ತಿ ಗೆದ್ದ ಅತಿ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಅಲ್ಲದೆ ವಿಶ್ವನಾಥನ್ ಆನಂದ್ ನಂತರ ಕ್ಯಾಂಡಿಡೇಟ್ಸ್ ಚೆಸ್ ಟೂರ್ನಿ ಜಯಿಸಿದ 2ನೇ ಭಾರತೀಯ ಆಟಗಾರ ಎಂಬ ಗೌರವಕ್ಕೂ ಅವರು ಭಾಜನರಾದರು.